ತಾಳಂಪಲ್ಲಿ ಗ್ರೂಪ್ ಅನ್ನೋ ಉದ್ಯಮದ ಮೂಲಕ ಸಾವಿರಾರು ಜನರ ಪಾಲಿನ ಅನ್ನದಾತ ಜ್ಞಾನದ ಹಸಿವನ್ನ ನೀಗಿಸಲು ವಿದ್ಯಾ ದೇಗುಲವನ್ನೇ ನಿರ್ಮಿಸಿದ ವಿದ್ಯಾದಾತ ಸಾರ್ವಜನಿಕರ ಕುಂದುಕೊರತೆಗಳನ್ನು ನೀಗಿಸೋದಕ್ಕೆ ರಾಜಕಾರಣವನ್ನ ಆಯ್ಕೆ ಮಾಡಿ ತನ್ನ ಸಂಪೂರ್ಣ ಜೀವನವನ್ನ ಜನಸೇವೆಯಲ್ಲಿ ಕಳೆಯುತ್ತಿರುವ ನಾಯಕ ಧನರಾಜ್ ತಾಳಂಪಲ್ಲಿ ನಾನು ಧನರಾಜ್ ತಾಳಂಪಳ್ಳಿ ನನ್ನ ಉದ್ಯೋಗ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಬೇಕಾದರೆ ನಮ್ಮ ತಂದೆಯವರಾದ ಶಿವಲಿಂಗಪ್ಪ ತಾಳಂಪಳ್ಳಿಯವರ ಮಾರ್ಗದರ್ಶನ ಅವರೇ ನನ್ನ ಸ್ಫೂರ್ತಿ ಇಷ್ಟು ದೊಡ್ಡ ಕರ್ನಾಟಕದಲ್ಲಿ ಉದ್ದಿಮೆಯಾಗಿ ಬೆಳಿಬೇಕಾದರೆ ನನ್ನ ತಂದೆಯವರ ಆಶೀರ್ವಾದದಿಂದ ಇಷ್ಟು ದೊಡ್ಡದಾಗಿ ಸಕ್ಸಸ್ ಆಗಲಿಕ್ಕೆ ಕಾರಣ ಆಯಿತು ಅದೇ ಥರ ಶಿಕ್ಷಣ ಕ್ಷೇತ್ರದಲ್ಲೂ ಒಂದು ಕ್ರಾಂತಿ ಮಾಡಬೇಕಾದ್ರೆ ನಮ್ಮ ಬಸವ ಕಲ್ಯಾಣ ಹಿಂದುಳಿದ ತಾಲೂಕಾ ಈ ಹಿಂದುಳಿದ ತಾಲೂಕು ಹಿಂದುಳಿದ ತಾಲೂಕದಲ್ಲಿ ಒಂದು ಶಿಕ್ಷಣ ಕ್ರಾಂತಿ ಮಾಡಬೇಕು ಶಿಕ್ಷಣವನ್ನು ಕೊಡಬೇಕು ಪಡಿಬೇಕು ಹತ್ತು ತಂದು ಸ್ಥಾನದ ಬೆಳಿಬೇಕೆಂಬ ಉದ್ದೇಶದಿಂದ ನಾವು ಬಸವಕಲ್ಯಾಣದಲ್ಲಿ ಇಂಜಿನಿಯರಿಂಗ್ ಕಾಲೇಜು ಸ್ಥಾಪನೆ ಮಾಡಿ ಶಿಕ್ಷಣ ಕ್ರಾಂತಿ ಮಾಡಲಾಯಿತು ಅದೇ ಥರ ಸಾರ್ವಜನಿಕದಲ್ಲಿ ಜೀವನದಲ್ಲೂ ಗುರುತಿಸಬೇಕಾದರೆ ಸುಮಾರು ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಸಮಾಜದ ಸ್ವಾಮೀಜಿಗಳಾಗಲಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಮ್ಮಿಂದ ಏನೇ ಇದ್ದರೂ ಕೂಡ ಅನ್ನದಾಸೋ ಆಗಲಿ ನಮ್ಮಲ್ಲಿ ಏನೇ ಸಾಧ್ಯವಿದ್ದು ಸಹಾಯ ಮಾಡಲಿಕ್ಕೆ ನಾವು ಸಮಾಜದಲ್ಲಿ ಪರಿವರ್ತನೆ ಆಗಬೇಕು ಸಮಾಜ ಒಂದು ಡೆವಲಪ್ ಆಗಬೇಕು ಪ್ರತಿಯೊಂದು ಸಮಾಜವನ್ನು ತನ್ನ ತನಕಾಲ ಮೇಲೆ ತಾನು ಇಲ್ಲಬೇಕು ಯಾಕಂದರೆ ಈ ಬಸವ ಕಲ್ಯಾಣ ಪುಣ್ಯಭೂಮಿ ಇದೆ ಈ ಕರ್ಮಭೂಮಿ ಇದೆ ಈ ಕರ್ಮಭೂಮಿದಲ್ಲಿ ಪುಣ್ಯಭೂಮಿಯಲ್ಲಿ ಒಂದು ಸಾಮಾಜಿಕವಾಗಿ ಒಂದು ಬದಲ ಬದಲಾವಣೆ ಮಾಡಬೇಕೆಂಬ ಉದ್ದೇಶದಿಂದ ನಮ್ಮ ತಾಯಿಯೇ ಮೇನು ನಮ್ಗೆ ಆಶೀರ್ವಾದ ಅವರೇ ನನಗೆ ಸ್ಫೂರ್ತಿ ಯಾಕಂದರೆ ಬಸವ ಕಲ್ಯಾಣ ಜಗತ್ತಿಗೆ ಕೊಟ್ಟಂಥ ಒಂದು ಪರಿಕಲ್ಪನೆ ಇದು ಪ್ರವಾಸಿ ತಾಣ ಆಗಬೇಕು ಬೃಹತ್ವಾಗಿ ಜಗತ್ತಿಗೆ ಗುರುತಿಸ್ಬೇಕು ಮಗ ನೀನು ದೊಡ್ಡದಾಗಿ ಈ ಕಾನ್ಸನ್ಸಿ ಬೆಳೆಸಬೇಕು ಆ ಜನರ ಧ್ವನಿಯಾಗಿ ನಿಲ್ಲಬೇಕು ಪ್ರತಿಯೊಂದು ಕೆಲಸಕ್ಕೆ ತಾವು ಕೆಲಸ ಮಾಡಿಕೊಡ್ಬೇಕು ಆ ಊರಲ್ಲಿ ಮನೆಯಲ್ಲಿ ಮನೆಯಲ್ಲೋಗಿ ಪ್ರತಿಯೊಂದು ಧ್ವನಿಯಾಗಿ ಕೆಲಸ ಮಾಡಿಕೊಡೋ ಅಂತ ನೀವು ಮಾಡಬೇಕು ಎಂಬ ನಮ್ಮ ತಾಯಿ ಮಾರ್ಗದರ್ಶಕ ಮೇಲೆ ನನ್ನ ರಾಜಕೀಯ ಜೀವನ ನಾನು ಆಯ್ಕೆ ಮಾಡಿಕೊಂಡಿದ್ದೀನಿ ಈ ರಾಜಕೀಯ ಜೀವನದಲ್ಲಿ ಈಗ ನಮ್ಮ ಬಸವಕಲ್ಯಾಣ ಜನ ಒಳ್ಳೆ ಮುಗ್ದು ಜನ ಇದ್ದಾರೆ ಅದಕ್ಕೆ ಈ ಬಸವಕಲ್ಯಾಣದಲ್ಲಿ ಹೆಂಗಿದೆ ಅಂದರೆ ಕಾಯಕವೇ ಕೈಲಾಸ ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ಈ ನೀತಿ ಸಿದ್ಧಾಂತ ಮೇಲೆ ಜನ ಇಲ್ಲಿ ಬದುಕ್ತಾ ಇರ್ತಾರೆ ಆ ಬದುಕಿಗೆ ಮತ್ತು ನಾವು ಬೆನ್ನೆಲುಬಾಗಿ ನಿಂದಬೇಕು ಯಾಕಂದರೆ ಆ ಕಾಯಕದಿಂದ ಮುಂದೆ ಹೆಂಗೆ ಇದ್ದಾರೆ ನಾವು ಸರ್ಕಾರ ಯೋಜನೆಗಳು ಕೂಡ ಅವ್ರ ಧ್ವನಿ ಧ್ವನಿಯಾಗಿ ಅವ್ರದ್ದು ಕಷ್ಟ ಸುಖದಲ್ಲಿ ಉಳಿದು ಅವ್ರ ಕಾಯಕ್ಕೆ ಸಕ್ಸಸ್ ಆಗಬೇಕು ಎಂಬ ಈ ಬಸವಣ್ಣನ ಕನಸು ಏನಿದೆ ಅದು ಅನಿಸು ಮಾಡಬೇಕಂಬ ಒಂದೇ ಒಂದು ಉದ್ದೇಶದಿಂದ ನಾವು ಬಸವ ಕಲ್ಯಾಣ ಕಾರ್ಯಕ್ಷೇತ್ರದಲ್ಲಿ ಈ ಕಾರ್ಯಾಲಯದಲ್ಲಿ ನಾವು ಜನರ ಜೊತೆ ಇದ್ದೀವಿ ಈ ಸರ್ಕಾರದ ಎಲ್ಲ ಯೋಜನೆಗಳು ಕೂಡ ನಾವು ಕೂಡ ನಮ್ಮ ಸರ್ಕಾರದ ಬಸವ ಕಲ್ಯಾಣದಲ್ಲಿ ಬಸವ ಕಲ್ಯಾಣ ಕ್ಷೇತ್ರ ಒಂದು ಅಭಿವೃದ್ಧಿ ಕ್ಷೇತ್ರದಲ್ಲಿ ಹೋಗಬೇಕು ಒಂದೇ ಒಂದೇನೆಂದರೆ ಅಂದರೆ ಈ ಬಾಂಬೆ ಹೈದರಾಬಾದ್ ಈ ಹೈವೇ ಮೇಲೆ ಕ್ಲಸ್ಟರ್ ಇಂಡಸ್ಟ್ರಿ ಏರಿಯಾ ಅಂತ ಒಂದು ಸಾವಿರ ಎಕರದಲ್ಲಿ ನಮ್ಮದೊಂದು ಕನಸಿದೆ ಅದು ಏನಿದೆ ಅಂದರೆ ಕಲ್ಯಾಣದಲ್ಲಿ ಒಂದು ಸಾವಿರ ಎಕರದಲ್ಲಿ ಒಂದು ಇಂಡಸ್ಟ್ರಿ ಪಾರ್ಕ್ ಆಗಬೇಕು ಇಂಡಸ್ಟ್ರಿ ಪಾರ್ಕ್ ಬಂದರೆ ಅದರಲ್ಲಿ ಸುಮಾರು ಸಬ್ಸಿಡಿ ಮೂವತ್ತು ಪರ್ಸೆಂಟು ಇದೆ ಎಸ್ ಸಿ ಎಸ್ ಟಿಗಳು ಫಿಫ್ಟಿ ಪರ್ಸೆಂಟು ಕೂಡ ಸಬ್ಸಿಡಿಗಳಿದೆ ಆ ಸಬ್ಸಿಡಿ ಮುಖಾಂತರ ಅಭಿವೃದ್ಧಿ ಆಗಲಿಕ್ಕೆ ಕೂಡ ಸಾಧ್ಯ ಆಯ್ತದ ಸಮಿ ಇದರಲ್ಲಿ ರಿಜಿಸ್ಟ್ರೇಷನ್ ಮಾಡಿದಾಗ ಅದರಲ್ಲಿ ಬ್ಯಾಂಕಲ್ಲಿ ಲೋನ್ ಕೊಡಲಿಕ್ಕೆ ಅನುಕೂಲ ಆಗುತ್ತದೆ ಅವ್ರಿಗೆ ಅದರ ಮುಖಾಂತರ ಸ್ಟಾರ್ಟಪ್ಪಲ್ಲೂ ಕೂಡ ಅವ್ರಿಗೆ ನಾವು ರಿಜಿಸ್ಟ್ರೇಷನ್ ಮಾಡಿಕೊಟ್ರೆ ಅದರಲ್ಲೂ ಕೂಡ ಅವರಿಗೆ ಟ್ಯಾಕ್ಸ್ ಫ್ರೀ ಆಗುತ್ತೆ ಅದು ಒಂದು ಇಕ್ಕೊಂಡು ಹಿನ್ನೆಲೆ ನಾವು ಜನ ಭಾಳಷ್ಟು ಉದ್ಯಮಿಗಳು ಬೆಳೀಲಿಕ್ಕೆ ಸಾಧ್ಯ ಆಯಿತು ನಮ್ಮ ಸರ್ಕಾರ ನಮ್ಗೆ ಹೆಂಗೆ ಬೀದರಲ್ಲಿ ನಮ್ಮ ಗುರುದ್ವಾರದ ಹೆಸರು ಮೇಲೆ ಒಂದು ಸಾವಿರ ಕೋಟಿ ಹೆಂಗೆ ಬಂದಿದೆ ಅದೇ ಥರ ನಾವು ಕೂಡ ಅನುಭವ ಮಂಟಪ ಹೆಸರ ಮೇಲೆ ಎರಡು ಸಾವಿರ ಕೋಟಿ ಕರ್ನಾಟಕ ಸರ್ಕಾರದಿಂದ ನಾವು ಸೆಂಟ್ರಲ್ ಗೌರ್ಮೆಂಟ್ಗೆ ಕಳಿಸಿ ಸೆಂಟ್ರಲ್ ಗೌರ್ಮೆಂಟಿಂದ ಈ ಬಸವ ಕಲ್ಯಾಣ ಸಮಗ್ರ ಅಭಿವೃದ್ಧಿಗೆ ರಿಂಗ್ ರೋಡ್ ಅದರಲ್ಲಿ ರಿಂಗ್ ರೋಡ್ ಆಗಬೇಕು ಸ್ಟ್ರೀ ಎಂಟೈರ್ ನಮ್ಮ ಸಿಟಿ ಡೆವಲಪ್ಮೆಂಟ್ ಆಗಬೇಕು ಆ ಒಂದು ದೃಷ್ಟಿಕೋನಿಂದ ನಾವು ಬಸವ ಕಲ್ಯಾಣ ಸಿಟಿನೂ ಕೂಡ ಎಂಟರ್ ಅಭಿವೃದ್ಧಿ ಮಾಡಬೇಕು ಅದ್ರ ಜೊತೆ ಜೊತೆನೂ ಕೂಡ ನೀರಾವರಿನೂ ಕೂಡ ನಾವು ಭಾಳಷ್ಟು ಹಿಂದುಳಿದೆ ನಮ್ಮಲ್ಲಿ ಈ ನಮ್ಮಲ್ಲಿ ಎರಡು ದೊಡ್ಡ ದೊಡ್ಡ ಡ್ಯಾಮ್ಗಳಿದೆ ಅದಕ್ಕೆ ನೀರಿಲ್ಲ ಅದಕ್ಕೆ ನಲವತ್ತೊಂಬತ್ತು ಟಿ ಎಮ್ ಸಿ ಒಂದು ಸುಪ್ರೀಂ ಕೋರ್ಟು ಒಂದು ಜಜ್ಮೆಂಟ್ ಇದೆ ಹರಿದು ಹೋಗ್ತಾ ಇದೆ ನಮ್ಮ ನೀರು ಆ ನೀರು ಕೂಡ ನಾವು ಲಿಫ್ಟ್ ಮಾಡಿಕೊಂಡು ಚುಳುಕಿನ ಅಲಾಕ ಮುಲ್ಲಾಮರಿಗಳಿಗೆ ಈ ಚಿಕ್ಕ ಚಿಕ್ಕ ನಮ್ಮ ಎಮ್ ಐ ಟ್ಯಾಂಕ್ಸ್ಗಳಿಗೆ ಕೆರೆಗಳಿಗೆ ತುಂಬಿಸ್ಬಿಟ್ಟು ಅವೆಲ್ಲ ಡ್ರಿಪ್ ಇರಿಗೇಷನ್ ಮಾಡಿದಾಗ ಸಮಗ್ರ ರೈತರಿಗೆ ಬೆನ್ನೆಲುಬಾಗಿ ನಾವು ನಿಂದಿರೋಂಥ ಕೆಲಸ ಮಾಡಬೇಕು ಇವೆಲ್ಲ ದೂರದೃಷ್ಟಿ ಇಟ್ಕೊಂಡು ನಾವು ಒಂದು ದೂರದೃಷ್ಟಿ ಕೊಂಡು ಪ್ರತಿಯೊಬ್ಬರಿಗೆ ಧ್ವನಿಯಾಗಿ ಬೆನ್ನೆಲುಬಾಗಿ ನಿಲ್ಲಬೇಕು ಕೆಲಸ ಮಾಡಬೇಕು ಕಾಂಗ್ರೆಸ್ ಪಕ್ಷದ ಧನ್ರಸ್ ತಾಳಂಪಳ್ಳಿ ಈ ಜನಸಂಪರ್ಕ ಕಾರ್ಯಾಲಯದಿಂದ ಪ್ರತಿಯೊಂದು ಸರ್ಕಲ್ ವೈಜು ವಿಲೇಜ್ ವೈಜು ಗಲ್ಲಿ ವೈಜು ಮನೆ ತನಕ ಈ ಯೋಜನೆಗಳು ಮುಡಿಸ್ಬೇಕು ಪ್ರತಿಯೊಬ್ಬರಿಗೆ ಮುಟ್ಬೇಕೆಂಬ ನನ್ನ ಸಾಧನೆಗೆ ನನ್ನ ಎಲ್ಲ ಹಣ ತಮ್ಮಂದಿರು ನನ್ನೆಲ್ಲ ನನ್ನ ತಾಯಿ ನನ್ನ ಹಿಂದೆ ನನ್ನ ತಂದೆಯೂ ಕೂಡ ಆಮೇಲೆ ನಮ್ಮದೆಲ್ಲ ಹತ್ಗಿದರು ತಮ್ಮಂದಿರು ಮಕ್ಕಳು ಎಲ್ಲರೂ ನಮ್ಮದೇನು ಎಲ್ಲರೂ ಒಗ್ಗಟ್ಟಾಗಿ ಒನ್ ಮಂತ್ಸಾಗಿ ನಾವೇನು ಕಾ ತಾಲಂಪಲ್ಲಿ ಗ್ರೂಪ್ ಏನು ನಾವು ಇಡೀ ಕರ್ನಾಟಕಕ್ಕೆ ಒಂದು ಮಾದರಿಯಾಗಿ ಒಂದು ಕಾರ್ಪೊರೇಟ್ ಲೆವೆಲಲ್ಲಿ ಅವರು ಬೆಳೀತಾ ಇದ್ದೀವಿ ನಾವು ಇದಕ್ಕೆಲ್ಲ ಕಾರಣ ಕಾರಣ್ದೆಲ್ಲರದು ಎಲ್ಲ ಹಣ ತಮ್ಮದ್ದು ಒಂದು ಮನಸ್ಸು ಒಂದಿದೆ ಅವ್ರದ್ದೆಲ್ಲರೂ ಆಶೀರ್ವಾದ ಇದೆ ಯಾಕಂದರೆ ನಮ್ಮ ತಾಯಿ ಆಶೀರ್ವಾದ ನಮ್ಗೆಲ್ಲರಿಗಿಂತ ಮೇನ್ ಮುಖ್ಯ ನನಗೆ ಅದಕ್ಕೆ ಸಕ್ಸಸ್ ಆಗಬೇಕಾದ್ರೆ ಇವರೆಲ್ಲರೂ ಕಾರಣಭೂತ ಆಗಿದ್ದಾರೆ ಎಲ್ಲ ನಮ್ಮ ತಲಾಪುರಿ ಗ್ರೂಪು ಬೆಳಿಬೇಕಾದ್ರೆ ಎಲ್ಲ ಸಹಕಾರ ಇದೆ ಎಲ್ಲ ಅಣ್ಣ ತಮ್ಮಂದಿರದು ಇದು ನಿಮ್ಮ ಕೇವಲ ಉದ್ಯಮ ಯಶಸ್ಸು ಪಡೆಯುವುದು ಮಾತ್ರ ಅಲ್ಲ ಜನಪರ ಕಾರ್ಯವನ್ನು ಮಾಡುವ ಮೂಲಕ ಸಾವಿರಾರು ಜನರ ಪಾಲಿಗೆ ಇಂದು ಧೀಮಂತ ಜನನಾಯಕ ನೆನೆಸಿಕೊಂಡಿದ್ದಾರೆ ಇವರ ಉದ್ಯಮ ಮತ್ತಷ್ಟು ಪ್ರಗತಿ ಕಂಡು ಜನಸೇನೆ ಕಾರ್ಯ ಹೆಚ್ಚಲಿ ಅಂತ ಹೇಳ್ತಾ ವಿಸ್ತಾರ ಬಿಸಿನೆಸ್ ಎಕ್ಸಲೆನ್ಸ್ ಅವಾರ್ಡ್ ನೀಡಿ ಗೌರವ ನೀಡಿದೆ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ وستارا نیوز نکھرا جنપરા